నమస్కారం ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಅದರ ಸುಸ್ವಾಗತ ಸ್ನೇಹಿತರ ಹೆಚ್ಚಷ್ಟೇ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ವಿ ಸೊ ಇವಾಗ ನಾನು ಜಿ ಕೆ ಬಿಡಿಸ್ತಾ ಇದ್ದೆ ನಿನ್ನೆ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರ ಐದರ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಭಾಗ ಒಂದು ಮುಗಿದಿದೆ ಸೊ ಈ ಕ್ಲಾಸ್ನಲ್ಲಿ ನಾನು ಭಾಗ ಎರಡು ಕೂಡ ಮಾಡ್ತಾ ಇದ್ದೀನಿ ನೋಡಿ ಏನಂದರೆ ಪ್ರಶ್ನೆ ಸಂಖ್ಯೆ ಅರವತ್ತಾರರಿಂದ ಸೈಕಾಲಜಿ ಕ್ವಶನ್ ಆನ್ಸರ್ಸ್ಗಳು ಸ್ಟಾರ್ಟ್ ಆಗ್ತವೆ ಅಂತಂದು ಹೇಳ್ಬೋದು ಸೊ ಅದಕ್ಕೆ ಆ ಒಂದು ಅಧ್ಯಾಯವನ್ನು ಇವಾಗ ನೋಡ್ಕೊಂಬಿಡೋಣ ಜೊತೆಗೆ ಏನಂತಂದರೆ ಟಿ ಇ ಟಿಯ ರಿಸಲ್ಟ್ ಎಲ್ಲರೂ ಕೂಡ ನೋಡ್ಕೊಂಡಿದ್ದೀರಾ ಅನ್ಕೊತೀನಿ ಜೊತೆಗೆ ಏನಂತ ಅಂತಂದರೆ ಎಲ್ಲರೂ ಹಂಡ್ರೆಡ್ ಪ್ಲಸ್ ಮಾಡಿದ್ರ ಅಂತಂದು ಕೂಡ ನಾನು ಭಾವಿಸ್ತೀನಿ ಯಾಕಂತಂದರೆ ತುಂಬ ಜನ ಏನಂತಂದರೆ ರಿಪೀಟರ್ಸ್ ಇದ್ದರು ಅಂತಂದು ಕೂಡ ಹೇಳಬಹುದು ಪ್ರೆಷರ್ಸ್ ಕೂಡ ಇರ್ತಾರೆ ಆದರೆ ಅವರು ಕೂಡ ಮಾಡಿರ್ತಾರೆ ಆದರೆ ಪ್ರೆಷರ್ಸ್ ರಿಪೀಟರ್ಸ್ ಏನಿದ್ದೀರಲ್ಲ ಸೊ ಅವರೆಲ್ಲ ಹಂಡ್ರೆಡ್ ಪ್ಲಸ್ ಮಾಡಿದ್ರ ಅಂತಂದು ಕೂಡ ಅನ್ಕೊತೀನಿ ಜೊತೆಗೆ ನಿಮ್ಮದು ಟಿ ಇ ಟಿ ಸ್ಕೋರ್ ಎಷ್ಟಾಗಿದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಒಂದು ಸರಿ ನನ್ನ ಟಿ ಇ ಟಿ ರಿಸಲ್ಟನ್ನು ತೋರಿಸ್ಬಿಟ್ಟು ನಂತರ ಈ ಒಂದು ಕ್ಲಾಸನ್ನು ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಒಂದು ಸೆಕೆಂಡ್ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇದು ಎರಡು ಸಾವಿರ ಇಪ್ಪತ್ತೊಂದರ ನನ್ನ ಟಿ ಐ ಟಿ ರಿಸಲ್ಟ್ ಅಂತಂದೇ ಹೇಳ್ಬೋದು ಸೊ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನನಗೆ ಬಂದಂತಹ ಅಂಕಗಳು ಎಷ್ಟು ಅಂತಂದರೆ ನೈಂಟಿ ಫೋರ್ ಆಗಿತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಟೋಟಲ್ ಒನ್ ಫಾರ್ಟಿ ನೈನ್ ಅಂದರೆ ಅಲ್ಲಿ ಒಂದು ಪ್ರಶ್ನೆ ಏನಾಗಿತ್ತು ಡಿಲೀಟ್ ಆಗಿತ್ತು ಅಂತಂದೇ ಹೇಳ್ಬೋದು ಸೊ ಆ ಒಂದು ಸಮಯದಲ್ಲಿ ನನಗೆ ಬಂದಂಥ ಅಂಕಗಳು ನೈಂಟಿ ಫೋರ್ ಆಗಿತ್ತು ಸೊ ನಾನು ಎಲಿಜಿಬಲ್ ಕೂಡ ಆಗಿದ್ದೆ ಆದರೆ ಈ ಬಾರಿ ಮತ್ತೆ ನನ್ನದು ಟಿ ಐ ಟಿ ಎಲಿಜಿಬಲ್ ಕೂಡ ಆಗಿರುತ್ತೆ ಸೊ ಅದು ಎಷ್ಟು ಅಂತಂದು ನೋಡಿದಾಗ ಆ ಅಂಕಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮನುಷ್ಯ ಏನಂತ ಅಂದರೆ ಯಾವ ರೀತಿ ನಾವು ಸ್ಟಡಿ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದು ಹೇಳ್ಬೋದು ಅದು ಏನು ಪರಿವರ್ತನೆ ಜಗದ ನಿಯಮ ಅಂತಂದು ಕೂಡ ನಾವು ಹೇಳ್ತೀವಿ ಏನೂ ಬರೋದಿಲ್ಲ ಅಂತಂದು ಕೂತ್ಕೊಳ್ಳೋದಕ್ಕಿಂತ ನಾವು ಎಲ್ಲವನ್ನ ಮಾಡ್ತೀವಿ ಅಂದರೆ ಮನುಷ್ಯನಿಗಿಂತ ಯಾವುದು ಕೂಡ ಮುಂದಿಲ್ಲ ಅಂತಂದು ಹೇಳ್ಬೋದು ಸೊ ಇವಾಗ ಯಾರ್ದಾದ್ರು ಸ್ಕೋರ್ ಕಡಿಮೆ ಆಗಿದ್ರೆ ಅಥವಾ ಜಸ್ಟ್ ಒನ್ ಟು ಮಾರ್ಕ್ಸ್ನಲ್ಲಿ ಕೂಡ ಹೋಗಿದ್ರೆ ಯಾರು ಕೂಡ ಏನಂದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಮತ್ತೆ ಜನವರಿಗೆ ಟಿ ಟಿ ಕಾಲ್ ಆಗುತ್ತೆ ಅಂತಂದು ಹೇಳ್ಬೋದು ಆ ಒಂದು ಸಮಯದಲ್ಲಿ ನೀವೇನಂತಂದರೆ ಮತ್ತೆ ನಿಮ್ಮ ಅಂಕಗಳನ್ನು ಏನು ರೈಸ್ ಮಾಡಿಕೊಂಡು ನೀವು ಕ್ವಾಲಿಫೈಡ್ ಕೂಡ ಆಗ್ತೀರಾ ಅಂತಂದು ಈ ಒಂದು ವಿಡಿಯೋದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನೋಡಿ ಇದು ಎರಡು ಸಾವಿರ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ನಾನು ಬರೆದಂತಹ ಟಿ ಇ ಟಿ ಅಂತಂದೇ ಹೇಳ್ಬೋದು ಸೊ ಆ ಸಮಯದಲ್ಲಿ ನನಗೆ ಬಂದಂಥ ಅಂಕಗಳು ನೈಂಟಿ ಫೋರ್ ಆಗಿತ್ತು ಪೇಪರ್ ಟು ಮಾತ್ರ ಯಾಕಂದರೆ ಪೇಪರ್ ಒನ್ ನಾನು ಯಾಕಂದರೆ ಸೈನ್ಸ್ ಮ್ಯಾಥ್ಸ್ ಇರುತ್ತೆ ಜೊ ಸೊ ಜೊತೆಗೆ ಅದನ್ನು ನಾವು ಅಭ್ಯಾಸ ಕೂಡ ಮಾಡಿರೋದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಏನೂ ಓದ್ದೇನೆ ಎಷ್ಟಂದರೆ ಏಯ್ಟಿ ಸೆವೆನ್ ಬಂದಿತ್ತು ಆ ಒಂದು ಸಮಯದಲ್ಲಿ ಹೋದ ವರ್ಷ ಏಯ್ಟಿ ಸೆವೆನ್ ಬಂದಿತ್ತು ಬಟ್ ನಂದು ಎಲಿಜಿಬಲ್ ಆಗಲಿಲ್ಲ ನಮ್ಮದು ಜನರಲ್ ಕ್ಯಾಟಗರಿ ಬರುತ್ತೆ ಸೊ ಆ ಒಂದು ಕಾರಣದಿಂದ ಎಸ್ ಸಿ ಎಸ್ ಟಿ ಆಗಿದ್ದರೆ ಎಲಿಜಿಬಲ್ ಆಗಿಬಿಡ್ತಿತ್ತು ಆದರೆ ಜನರಲ್ ಕೆಡಗೆ ಆದಂಥ ಒಂದು ಕಾರಣದಿಂದ ನಾನು ಕೂಡ ತೊಂಬತ್ತು ಅಂಕಗಳನ್ನು ಪಡೆದುಕೊಳ್ಳುವ ಒಂದು ಕಾರಣದಿಂದ ಇಲ್ಲಿ ಎಂಬತ್ತೇಳು ಆದರೂ ಕೂಡ ನಂದು ಎಲಿಜಿಬಲ್ ಆಗಿರಲಿಲ್ಲ ಸಾರಿ ಪೇಪರ್ ಒನ್ ಹೇಳ್ತಾ ಇರೋದು ನಾನು ಇವಾಗ ಇನ್ನು ಪೇಪರ್ ಟು ನೈಂಟಿ ಫೋರ್ ಆಗಿತ್ತು ಸೊ ಇದು ಕ್ವಾಲಿಫೈಡ್ ಕೂಡ ಆಗಿತ್ತು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುವಂತೆ ನಾನು ಕೂಡ ಜಿ ಪಿ ಎಸ್ ಟಲ್ಲಿ ಬರೆದಿದ್ದೆ ಎಲ್ಲ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಕೂಡ ಮಾಡಿದ್ದೆ ಇವಾಗ ನೆಕ್ಸ್ಟ್ ಈ ವರ್ಷ ನಡೆದಂಥ ಒಂದು ಟಿ ಇ ಟಿ ಒಂದು ಅಂಕಗಳನ್ನು ನಿಮಗೆ ತೋರಿಸ್ತೇನೆ ನೋಡಿ ನಾನು ಓಕೆ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಇವತ್ತು ಇದು ಈ ಸರದ್ದು ಟಿ ಇ ಟಿ ಅಂತಂದು ಹೇಳ್ಬೋದು ಕರ್ನಾಟಕ ಟೀಚರ್ ಸೆಲೆಬ್ರಿಟಿ ಟೆಸ್ಟ್ ಟಿ ಕೆ ಆರ್ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಟು ಅಂತಂದು ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಂತೇನೆ ನಾನು ಸೊ ಇದು ಈ ವರ್ಷದ ಒಂದು ಟಿ ಇ ಟಿ ನನ್ನ ರಿಸಲ್ಟ್ ಇದು ಮೊನ್ನೆ ಬಂದಂತಹದು ಸೊ ನೋಡಿ ಇಲ್ಲಿ ನನಗೆ ಬಂದಂಥ ಅಂಕಗಳು ಎಷ್ಟಂದರೆ ಹಂಡ್ರೆಡ್ ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ ನಾನು ನಾನು ಹೋದ ವರ್ಷ ನೈಂಟಿ ಫೋರ್ ತೊಗೊಂಡಿದ್ದೆ ಆದರೆ ಈ ಸಾರಿ ಮತ್ತೆ ಆರು ಅಂಕಗಳನ್ನು ಇಲ್ಲಿ ಹೆಚ್ಚಿಗೆ ತೊಗೊಂಡಿರ್ತೀನಿ ಅಂತಂದು ಹೇಳ್ಬೋದು ನಿಮಗೆಲ್ಲ ಗೊತ್ತಿರಬಹುದು ನಾನು ಆಲ್ರೆಡಿ ಎಷ್ಟಂತಂದರೆ ಟೂ ತೌಸಂಡ್ ಫೋರ್ಟೀನಲ್ಲಿ ಟಿ ಇ ಟಿ ಏನಂದರೆ ಒಂದು ಜಾರಿಗೆ ಬಂತು ಅಂತ ಹೇಳ್ಬೋದು ಎರಡು ಸಾವಿರ ಹತ್ತರಲ್ಲಿ ನನ್ನದು ಡಿ ಎಡ್ ಕೂಡ ಮುದಿತ್ತು ನಿಮಗೆಲ್ಲ ಈ ವಿಷ ವಿಷಯದ ಬಗ್ಗೆ ನಿಮಗೆಲ್ಲ ನಾನು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಟಿ ಇ ಟಿ ನಡೆದಾಗಿಂದ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತ್ರ ಪೇಪರ್ ಒಂದು ಬರೆದಿದ್ದೆ ನಾನು ಎರಡು ಸಾವಿರದ ಹದಿನೈದರಿಂದ ನಡೆದಂತೆಲ್ಲ ಟಿ ಇ ಟಿಗಳಲ್ಲಿ ಕೂಡ ಪೇಪರ್ ಒನ್ ಮತ್ತು ಪೇಪರ್ ಟು ಇದೊಂದು ಟಿ ಇ ಟಿ ಅಂದರೆ ಏನಂದರೆ ನಮ್ಮ ಒಂದು ಜೀವನದ ಒಂದು ಭಾಗನೇ ಆಗಿಬಿಟ್ಟಿದೆ ಅಂತಂದು ಹೇಳ್ಬೋದು ಯಾಕಂದರೆ ಸುಮಾರು ಏಳು ಬಾರಿ ಟಿ ಇ ಟಿಗಳಾಗಿವೆ ನಾನು ಏಳು ಬಾರಿನೂ ಕೂಡ ಟಿ ಇ ಟಿ ಬರೆದಿದ್ದೀನಿ ಆದರೆ ಇಲ್ಲಿ ಎಲಿಜಿಬಲ್ ಆಗಿದ್ದು ನನಗೆ ಅಂಕಗಳು ಬಂದಿದ್ದು ಜೊತೆಗೆ ನಾನು ಜಿ ಪಿ ಎಸ್ಟರ್ಬಿಟ್ಲಿಕ್ಕೆ ಅರ್ಹ ಆಗಿದ್ದೆ ಅಂತಂದರೆ ಕೇವಲ ಎರಡೇ ಎರಡು ಟಿ ಇ ಟಿಯಲ್ಲಿ ಸೊ ಇಲ್ಲೇನಂದರೆ ಸೋಡಿನಲ್ಲಿ ಕೂಡ ಗೆಲುವನ್ನು ಕಂಡಂತಹ ಅಂದರೆ ನಾನೇ ಅಂತಂದು ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಟೂ ತೌಸಂಡ್ ಟ್ವೆಂಟಿ ವರೆಗೂ ಕೂಡ ನಾನು ಒಂದು ಸಾರಿನೂ ಟಿ ಇ ಟಿ ಕ್ವಾಲಿಫೈಡ್ ಆಗಿರೋದಿಲ್ಲ ಸೊ ಅಲ್ಲಿ ಏನಂತಂದರೆ ನನ್ನ ಎಷ್ಟು ಬರ್ತಾ ಇತ್ತು ಅಂದರೆ ಏಯ್ಟಿ ಸವೆನ್ ಏಯ್ಟಿ ಫೈ ಏಯ್ಟಿ ಏಟ್ ಇದೇ ರೀತಿ ಅಂಕಗಳು ಬರ್ತಾಯಿತ್ತು ಪ್ರತಿ ವರ್ಷ ಆದರೆ ನಾನು ಯಾವುದೇ ಒಂದು ಎಲಿಜಿಬಲ್ ಆಗಿರೋದಿಲ್ಲ ಅಂತಂದೇ ಹೇಳ್ಬೋದು ಸೊ ಒಂದು ನಾಲ್ಕೈದು ಟಿ ಇ ಟಿಗಳಲ್ಲಿ ಸಾಕಷ್ಟು ಸೋಲ ನುಂಡಂತಹ ವ್ಯಕ್ತಿ ಅಂತಂದೇ ಹೇಳ್ಬೋದು ನಂತರ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನಿಮ್ಗಾಗಲೇ ತೋರಿಸಿದೆ ಆಗಿತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನೂರಾಗಿದೆ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ಕರೆದ್ರೆ ಒನ್ ಟು ಟ್ವೆಂಟಿ ಫೈವ್ ಪ್ಲಸ್ ಆಗುತ್ತೆ ಸೊ ಅದನ್ನು ಕೂಡ ನಿಮಗೆ ತೆಗೆದುಕೊಂಡು ಬಂದು ನಾನು ತೋರಿಸ್ತೀನಿ ಗೊತ್ತಾಗುತ್ತೆ ನಿಮಗೆ ಏನು ಅಂತಂದು ಸೊ ಇದೇ ರೀತಿ ಮನುಷ್ಯ ಏನಂತಂದರೆ ಒಂದು ಸಾರಿ ಸೋತಾಗ ಅದರ ಒಂದು ಗೆಲುವಿನ ರುಚಿ ಹೇಗಿರುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ ಸೋತಿದ್ದೇವೆ ಅಂತಂದು ಯಾರು ಕೂಡ ಸೋತ್ಕೊಂಡು ಕೂತ್ಕೋಬಾರ್ದು ಮುಂದೆ ಸಾಕಷ್ಟು ಅವಕಾಶಗಳು ಇರ್ತವೆ ಮತ್ತು ನಮಗೆ ಇಷ್ಟು ಸೋಲು ಆಗಿದೆ ಅಂದರೆ ಮುಂದೊಂದು ದಿನ ಏನಂದರೆ ಒಳ್ಳೆಯ ಒಂದು ಗೆಲುವೇ ಸಿಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿ ನಮಗೆ ಯಾವುದಾದ್ರೂ ಒಂದು ದೊಡ್ಡ ಹುದ್ದೆ ಕಾದಿರುತ್ತೆ ಸೊ ಆ ಒಂದು ಕಾರಣಕ್ಕೆ ನಮಗೆ ಇದು ಸಿಕ್ಕಿರೋದಿಲ್ಲ ಅಂತ ಈ ರೀತಿ ನಾವು ಭಾವಿಸ್ಕೊಂಡು ಪಾಸಿಟಿವ್ ಮೈಂಡಿಂದ ಹೋದರೆ ತುಂಬ ಒಂದು ಏನಂತಂದರೆ ಅಂದರೆ ನಮ್ಮದು ಮೈಂಡ್ ಕೂಡ ಫ್ರೆಶ್ ಇರುತ್ತೆ ಜೊತೆಗೆ ನಾವು ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಓದಲಿಕ್ಕೆ ನಮಗೆ ಸ್ಫೂರ್ತಿ ಕೂಡ ಆಗುತ್ತೆ ಅಂತಂದು ಹೇಳ್ಬೋದು ನಿಮಗೆ ಎಕ್ಸಾಂಪಲ್ ನನ್ನೇ ಕೊಟ್ಬಿಟ್ಟೆ ನಿಮಗೆ ಟೂ ತೌಸಂಡ್ ಫೋರ್ಟೀನಿಂದ ನಾನು ಕೂಡ ನಾನು ಏನಂದರೆ ಟಿ ಎ ಬರಿತಾ ಬಂದಿದ್ದೀನಿ ಸೊ ಸುಮಾರು ಒಂದು ಐದಾರು ಟಿ ಏ ನನಗೆ ಬಂದಂಥ ಅಂಕಗಳ ಬಗ್ಗೆ ಕೂಡ ನಿಮಗೆ ಹೇಳಿದೆ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಇಷ್ಟೇ ಬರ್ತಿತ್ತು ಒಂದು ಅಂಕ ಎರಡು ಅಂಕದಲ್ಲಿ ಮಾತ್ರ ನನ್ನ ಏನಾಗಿತ್ತು ಡಿಸ್ಕ್ವಾಲಿಫೈ ಆಗ್ತಾ ಇತ್ತು ಬಟ್ ನಾನು ಏನಂದರೆ ಯಾವುದೇ ರೀತಿ ಧೃತಿಗೆಡಲಿಲ್ಲ ನಾನು ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟೆ ಡಿ ಎಡ್ ಮುಗಿತು ಜೊತೆಗೆ ಬಿ ಎಡ್ ಮಾಡ್ಕೊಂಡೆ ನಂತರ ಇವಾಗ ಎಮ್ ಎ ಕೂಡ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಅದರ ಬಗ್ಗೆ ಲ್ಲ ಹೇಳಿದಿನಿ ನಾನು ಸೊ ಇವಿಷ್ಟು ಎಲ್ಲ ಒಂದು ಸ್ಟಡಿ ಮಾಡಿಕೊಂಡು ಜೊತೆಗೆ ನನ್ನ ಒಂದು ನಿಮಗೆ ಕ್ಲಾಸಸ್ಗಳನ್ನ ಹೇಳ್ಕೊಂಡು ಮತ್ತು ನನ್ನ ಸೆಲ್ಫ್ ಸ್ಟಡಿಯನ್ನು ಮಾಡಿಕೊಂಡು ಈ ರೀತಿ ಎಲ್ಲ ಒಂದು ಎಲ್ಲದರಲ್ಲೂ ಕೂಡ ಏನಂತಂದರೆ ನಾವೇನಂದರೆ ಸಕ್ರಿಯವಾಗಿ ಭಾಗವಹಿಸಬೇಕಾಗುತ್ತೆ ನಾವು ಸೋತ್ಕೊಂಡ್ವಿ ನಮ್ಮದು ಹಾಗಾಯಿತು ಹೀಗಾಯಿತು ಅಂತಂದು ಪ್ರಕ್ಷೇಪಣೆ ಮಾಡ್ತಾ ನಾವು ಬೇರೆದವ್ರ ಮೇಲೆ ಈ ರೀತಿ ಮಾಡ್ಕೋತ ಕೂತ್ಕೊಳ್ಳೋದು ತಪ್ಪಾದಂಥ ಒಂದು ಇದು ಏಕೆಂದರೆ ಪ್ರಶ್ನೆ ಪತ್ರಿಕೆ ಟಫ್ ಇತ್ತು ಹಾಗೆ ಹೀಗೆ ಇದೆಲ್ಲ ಸುಳ್ಳು ನಾವು ಎಷ್ಟು ಓದ್ತೀವಿ ಎಷ್ಟು ಬರಿತೀವಿ ನಾವು ಎಷ್ಟು ಒಂದೇ ತಾಸು ಕೂತ್ಕೊಳ್ಳಿ ಆ ಒಂದು ತಾಸಿನಲ್ಲಿ ನಾವು ಎಷ್ಟು ನಮ್ಮ ಒಂದು ಸಾಮರ್ಥ್ಯ ಗಳಿಸಿದ್ವಿ ನಾವು ಎಷ್ಟು ಓದ್ಕೊಂಡ್ವಿ ಅನ್ನೋದು ತುಂಬ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಹೇಳ್ಬೋದು ನಾವು ಒಂದು ತಾಸಿನಲ್ಲಿ ಒಂದು ಪೂರ್ತಿ ಒಂದು ಪುಸ್ತಕವನ್ನೇ ಮುಗಿಸ್ಬಹುದು ಆದರೆ ಆ ಪುಸ್ತಕದಲ್ಲಿ ಎಷ್ಟು ಅಕ್ಷರಗಳು ನಮ್ಮ ತಲೆಗೆ ಹೋದವು ಅಂತಂದು ನಮಗಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಹೇಳ್ಬೋದು ಸೊ ಈ ಒಂದು ಕಾರಣದಿಂದ ಯಾರು ಕೂಡ ಏನಂತಂದರೆ ನಮ್ಮದು ಕಡಿಮೆ ಆಗಿದೆ ಏಕೆಂದರೆ ತುಂಬ ಜನ ನನಗೆ ಕೇಳ್ತಿದ್ರು ಏಕೆಂದರೆ ಏಯ್ಟಿ ಏಟ್ ಏಯ್ಟಿ ನೈನ್ ಆದರೂ ಕೂಡ ನಮ್ಮ ಸುತ್ತಮುತ್ತಲು ಕೂಡ ಇದೀರ ನನಗೆ ಆಲ್ರೆಡಿ ನೀವು ಪರ್ಸನಲ್ಲಾಗಿ ಕೂಡ ಮೆಸೇಜ್ ಮಾಡಿದ್ರಿ ಏಯ್ಟಿ ನೈನ್ ಆಗಿದೆ ಸೊ ಏಯ್ಟಿ ಸೆವೆನ್ ಆಗಿವೆ ಸೊ ಮತ್ತು ಕೆಲವೊಂದಿಷ್ಟು ಜನದ್ದು ಏಯ್ಟಿ ಏಟ್ ಆಗಿದೆ ಸೊ ಏನಾಗಲ್ಲ ನೆಕ್ಸ್ಟ್ ಮತ್ತು ಮತ್ತೆ ಇದೆ ಮತ್ತೆ ಬರೀರಿ ಏನೂ ಆಗೋದಿಲ್ಲ ನಾನೇ ನಿಮ್ಗೆ ಹೇಳಿಲ್ವಾ ನಂದು ಐದು ಸಾರಿ ಟಿ ಇ ಟಿ ಕ್ವಾಲಿಫೈ ಆಗಿಲ್ಲ ನಾನು ಜಸ್ಟ್ ಒನ್ ಟು ಅಂಕದಲ್ಲಿ ನಾನು ಹೋಗ್ತಾ ಇದ್ದೆ ಬಟ್ ಈ ಸಾರಿ ನೋಡಿ ಓ ಸರಿ ನೈಂಟಿ ಫೋರ್ ಆಯಿತು ಈ ಸಾರಿ ಹಂಡ್ರೆಡ್ ಆಯಿತು ನೆಕ್ಸ್ಟ್ ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಆಗುತ್ತೆ ಅಂತಂದು ಒಳ್ಳೆ ಕಾನ್ಫಿಡೆಂಟ್ ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದರೆ ಇದಕ್ಕೆ ಕಾರಣ ನಾನು ನೂರು ಬಾರಿ ಸೋತಾಗ ಒಂದು ಸಾರಿ ನಾನು ಗೆಲ್ಲೇ ಗೆಲ್ತೇನೆ ಎಂಬುವಂಥ ಒಂದು ಆತ್ಮವಿಶ್ವಾಸ ನನ್ನಲ್ಲಿದೆ ಸೊ ಅದು ನಿಮ್ಮ ನಿಮ್ಮಲ್ಲಿ ಕೂಡ ಬರಲಿ ಎಂಬ ಒಂದು ಉದ್ದೇಶದಿಂದ ನನ್ನ ಈ ಮಾರ್ಕ್ಸ್ಗಳನ್ನ ನಾನು ಮತ್ತು ನನ್ನ ಈ ಒಂದು ರಿಸಲ್ಟ್ ಸೀಟನ್ನು ತೋರಿಸಿದೆ ಅಷ್ಟೇ ಮತ್ತೇನು ಬೇರೆ ನಾನು ತೋರಿಸ್ಕೋಬೇಕು ಹಾಗೆ ಹೀಗೆ ಅಂತಂದು ಏನು ನಿಮಗೆ ತೋರಿಸಿಲ್ಲ ಅಂತಂದು ಅದೇ ಹೇಳಿದೆ ನಾ ಪೇಪರ್ ಒನ್ನಲ್ಲಿ ಅಲ್ಲಿ ಹೋದ್ ಸರಿ ನೋಡಿ ಏಟಿ ಸೆವೆನ್ ಬಂದಿತ್ತು ಆದರೆ ಈ ಸರಿ ಏಟಿ ಒನ್ ಬಂದಿದೆ ಯಾಕಂದ್ರೆ ತುಂಬಾ ಮ್ಯಾಥ್ಸ್ ತುಂಬ ಟಫ್ ಇತ್ತು ಸೊ ನನಗೆ ನಾವು ಆರ್ಟ್ಸ್ ಒಂದು ಲೈನಿಂದ ಬಂದಂತಹ ವಿದ್ಯಾರ್ಥಿಗಳಾದಂಥ ಕಾರಣದಿಂದ ಅಲ್ಲಿ ಏನಾದರೂ ಸ್ವಲ್ಪ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ರೆ ನಾವು ಏಕಾದರೂ ಮಾಡಿ ಕ್ವಾಲಿಫೈ ಆಗ್ಬೋದಿತ್ತು ಆದರೆ ಈ ಸರಿ ನಿಮಗೆಲ್ಲ ಗೊತ್ತಿರುವಂತೆ ಪರಿಸರ ಅಧ್ಯಯನ ಮತ್ತು ಗಣಿತ ವಿಷಯದಲ್ಲಿ ಬೋಧನಾಶಾಸ್ತ್ರದ ಪ್ರಶ್ನೆಗಳೇ ಇರಲಿಲ್ಲ ಅಲ್ಲಿ ಈಗ ಕನ್ನಡದಲ್ಲಿ ಸೈಕಾಲಜಿಯಲ್ಲಿ ಮತ್ತೆ ಸೋಷಿಯಲ್ ಸೈನ್ಸ್ನಲ್ಲಿ ಬೋಧನಾಶಾಸ್ತ್ರದ ಪ್ರಶ್ನೆಗಳು ಒಂದು ಹದಿನೈದರಿಂದ ಇಪ್ಪತ್ತೈದು ಕೇಳಿರುತ್ತಲ್ಲ ಸೊ ಆ ರೀತಿ ಅಲ್ಲಿ ಏನಾದರೂ ಕೇಳಿ ನಾವು ಇಲ್ಲಿ ಕೂಡ ಕ್ವಾಲಿಫೈ ಆಗ್ಬೋದಿತ್ತು ಆದರೆ ಇಲ್ಲಿ ಸಾಕಷ್ಟು ಅಂಕಗಣಿತದ ಲೆಕ್ಕಗಳನ್ನು ಬೀಜಗಣಿತದ ಲೆಕ್ಕಗಳನ್ನೇ ಕೇಳಿಬಿಟ್ಟಿದ್ರು ಈ ಒಂದು ಕಾರಣದಿಂದ ನನಗೆ ಎಷ್ಟು ಗೊತ್ತಿರುತ್ತಲ್ಲ ಅಷ್ಟು ಮಾಡ್ಕೊಂಡು ಬಂದ ಒಂದು ಕಾರಣದಿಂದ ಅಲ್ಲಿ ಏಟಿ ಒನ್ ಬಂತು ಸೊ ಇಟ್ಸ್ ಓಕೆ ಬಟ್ ಯಾಕಂದರೆ ಒನ್ ಟು ಫಿಫ್ತ್ ಕಾಲ್ ಕೂಡ ಆಗೋದಿಲ್ಲ ಆಗಲಿ ನಾನು ಅದನ್ನು ಈಗ 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 ಏಟಿ ಒನ್ ಬಿದ್ದಿದೆ ಅಂದ್ರೂ ಕೂಡ ನಾನು ನೆಕ್ಸ್ಟ್ ಟೈಮ್ ಅದನ್ನು ಮತ್ತೆ ಬರೀತೀನಿ ನಾನು ಜನವರಿಯಲ್ಲಿ ಏಟಿ ಒನ್ ಆಗಿದೆ ನಂದು ಅದನ್ನು ನಂದು ಆಗೋದಿಲ್ಲ ಬಿಡು ನಾನು ಬರೆಯೋದಿಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಳೋದಿಲ್ಲ ಮತ್ತೆ ನಾನು ಎರಡು ಪೇಪರನ್ನು ಹಾಕೋದು ಎರಡು ಪೇಪರನ್ನು ಬರೆಯೋದು ಬಿಡೋಕಾಗೋದಿಲ್ಲ ಒಟ್ಟೆ ನನ್ನ ಏನಂದರೆ ಒಂದು ಒಟ್ಟಿನಲ್ಲಿ ಏನಂದರೆ ನನ್ನ ಎರಡು ಕ್ವಾಲಿಫೈಡ್ ಆಗಬೇಕು ಮತ್ತು ಇದು ಒನ್ ಟ್ವೆಂಟಿ ಫೈವ್ ಪ್ಲಸ್ ಹೋಗಲೇಬೇಕು ನನ್ನ ಪೇಪರ್ ಟು ಯಾಕಂದರೆ ನನ್ನ ಒಂದು ಏನಂದರೆ ಸ್ಕೋರ್ ಕೂಡ ಕಡಿಮೆ ಇದೆ ಅಂತ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಇದ್ರ ಬಗ್ಗೆ ಸೊ ಇದಿಷ್ಟು ಏನಂತಂದರೆ ಟಿ ಇ ಟಿ ಬಗ್ಗೆ ಆದಂಥ ಒಂದು ಮಾಹಿತಿ ಅಂತಂದು ಹೇಳ್ಬೋದು ಅದೇ ಹೇಳಿದೆ ನಾನು ಯಾರೂ ಕೂಡ ಒಂದು ಅಂಕ ಎರಡು ಅಂಕದಲ್ಲಿ ಯಾರೂ ಈ ಸಾರಿ ಹಿಂದೆ ಉಳಿದಿದ್ರಲ್ಲ ಜನವರಿಗೆ ಹಂಡ್ರೆಡ್ ಪರ್ಸೆಂಟ್ ಟಿ ಇ ಟಿ ಕಾಲ್ ಆಗುತ್ತೆ ಓದ್ಕೊಳ್ಳಿ ಮತ್ತು ಯಾಕಂದರೆ ವರ್ಷದಲ್ಲಿ ಎರಡು ಬಾರಿ ಟಿ ಇ ಟಿ ಅಂತಂದು ಹೇಳಿರೋ ಒಂದು ಕಾರಣದಿಂದ ಜನವರಿ ಬಿಟ್ಟರೆ ಫೆಬ್ರವರಿ ಅಂದರೆ ಆಗಲೇಬೇಕು ಅದು ಆಯ್ತು ಅಂತಂದರೆ ಏನು ಮಾಡಬೇಕು ನೀವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ನಿಮ್ಮದು ಸ್ಕೋರನ್ನು ಹೈ ಮಾಡ್ಕೋಬೇಕು ಜೊತೆಗೆ ನೀವು ಕ್ವಾಲಿಫೈಡ್ ಆಗಲಿಕ್ಕೆ ಪ್ರಯತ್ನ ಮಾಡಿರಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತಂದು ಈ ಒಂದು ವಿಡಿಯೋದ ಮೂಲಕ ಹಾರೈಸ್ತೀನಿ ನಾನು ಓಕೆ ಕ್ಲಾಸ್ ಕಡೆ ಹೋಗ್ಬಿಡೋಣ ತುಂಬ ಹೊತ್ತು ಇಲ್ಲಿ ವೇಸ್ಟ್ ಮಾಡೋದು ಬೇಡ ಓಕೆ ಓಕೆ ಸ್ನೇಹಿತರೆ ಎರಡು ಸಾವಿರ ಐದರ ಜಿ ಕೆ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ವಿ ನಾವು ಈಗಾಗಲೇ ಮೂವತ್ತ್ಮೂರು ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ನಲ್ಲಿ ಎರಡು ಸಾವಿರ ಐದರ ಎಚ್ ಎಸ್ ಟಿ ಆರ್ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸೈಕ್ತ ಸ್ಪರ್ಧಾತ್ಮಕ ಪರೀಕ್ಷೆ ಎರಡು ಸಾವಿರ ಐದರಲ್ಲಿ ನಡೆದಂತಹ ಜಿ ಕೆ ಪ್ರಶ್ನೆ ಪತ್ರಿಕೆ ಅಂತಂದೇ ಹೇಳ್ಬೋದು ಇಲ್ಲಿ ನೋಡಿ ಪ್ರಶ್ನೆ ಪ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕರಿಂದ ಏನಿದೆ ಅಂತಂದರೆ ಇಲ್ಲಿ ಸೈಕಾಲಜಿ ಕ್ವಶನ್ ಆನ್ಸರ್ಸ್ಗಳು ಪ್ರಾರಂಭ ಆಗ್ತಾವ ಅಂತಂದೇ ಹೇಳ್ಬೋದು ಸೊ ಒಂದ್ಸರಿ ನೋಡ್ಕೊಬ ಓಕೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಥಮ್ಯಾಟಿಕ್ ಅನುಭೋದೆ ಪರೀಕ್ಷೆಯನ್ನು ಅಭಿವೃದ್ಧಿಪಡಿಸಿದವರು ಅಂತಂದಿದೆ ಗಿಲ್ಫೋರ್ಡ್ ಮರ್ ಎ ಫ್ರಾಯ್ಡ್ ಆಲ್ಫೋರ್ಟ್ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಬಿ ರೈಟ್ ಆನ್ಸರ್ ನೋಡಿ ಮರ್ರೆ ಅಂತಂದು ಏನಿದೆ ಅಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಮೂವತ್ತೈದನೇ ಪ್ರಶ್ನೆ ಸಾಮಾನ್ಯ ಮಕ್ಕಳು ಹಾಗೂ ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಈ ಕೆಳಗಿನವುಗಳಲ್ಲಿ ವ್ಯತ್ಯಾಸ ಹೊಂದಿರುವುದಿಲ್ಲ ಅಂತಂದಿದೆ ಪದ ಸಂಪತ್ತು ಸಮನ್ವಯತೆ ದೇಹದ ಅರ್ಢತೆ ಮತ್ತು ಮಮತೆ ಅಂತಂದಿದೆ ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ನಾಲ್ಕು ಸರಿಯಾದಂಥ ಉತ್ತರ ಆಗುತ್ತೆ ನಮ್ಮ ಮಮತೆ ಏನಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಓಕೆ ತರ್ಟಿ ಸಿಕ್ಸ್ತ್ ಕಶನ್ ಫ್ರೈಡ್ ರವರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸಖಿ ತತ್ವದ ಆವೃತವಾಗಿದೆ ಅಂತಂದಿದೆ ಅಹಂ ಅದಿ ಅಹಂ ಇದಂ ಅಹಂ ಆದರ್ಶ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಫೋರ್ ರೈಟ್ ಆನ್ಸರ್ ಅಹಂ ಆದರ್ಶ ಏನಿದೆ ಇಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಓಕೆ ತರ್ಟಿ ಸೆವೆಂತ್ ಕ್ವಶನ್ ನೋಡೋಣ ಇವುಗಳಲ್ಲಿ ಯಾವುದು ಮಕ್ಕಳನ್ನ ಹೋಲಿಕೆ ಮಾಡಿದ್ದರೆ ಪರಿಣಾಮದಿಂದ ಉಂಟಾಗುವುದಿಲ್ಲ ಅಂತನಿದೆ ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡದಿದ್ದರ ಪರಿಣಾಮವಾಗಿ ಪರಿಣಾಮದಿಂದ ಉಂಟಾಗುವುದಿಲ್ಲ ಅಂತನಿದೆ ಆಪ್ಷನ್ ಒಂದು ಭಾವನೆಗಳನ್ನು ನೋಯಿಸುವುದು ಆಪ್ಷನ್ ಎರಡು ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಆಪ್ಷನ್ ಮೂರು ಅನಾರೋಗ್ಯಕರ ಸ್ಪರ್ಧೆಯ ಸೃಷ್ಟಿ ಆಪ್ಷನ್ ನಾಲ್ಕು ವೈರತ್ವಕ್ಕೆ ಎಡೆ ಮಾಡಿ ಕೊಡುವುದು ಅಂತನಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎರಡು ಸರಿಯಾದಂಥ ಉತ್ತರ ಆಗುತ್ತೆ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಏನಿದೆ ಅಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಓಕೆ ಮೂವತ್ತೆಂಟನೇ ಪ್ರಶ್ನೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತಂದಿದೆ ಸ್ಮೃತಿ ಕಲಿಕೆ ಪರಿಪಕ್ವತೆ ಪದ ಸಂಪತ್ತು ಅಂತಂದಿದೆ ಹಾಗಿದ್ರೆ ಸರಿಯಾದ ಉತ್ತರ ಪರಿಪಕ್ವತೆ ಏನಿದೆ ಅಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದೇ ಹೇಳ್ಬೋದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತ ಕೇಳಿದರೆ ಅಂದಾಗ ಇಲ್ಲಿ ಪರಿಪಕ್ವತೆ ಅಂತಂದೇನಿದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಮೂವತ್ತೊಂಬತ್ತನೇ ಪ್ರಶ್ನೆ ಶಾಲಾ ಪೂರ್ವ ಹಂತದಲ್ಲಿ ಭಾಷಾ ಬೆಳವಣಿಗೆ ಯಾವುದರಿಂದ ಪ್ರಭಾವಿಸಲ್ಪಡುತ್ತದೆ ಅಂತಂದು ಹೇಳ್ಬೋದು ಸಾಮಾಜಿಕ ಅನುಕ್ರಿಯೆ ತಿದ್ದುವಿಕೆ ಅವಲೋಕನ ಪರಿಪಕ್ವತೆ ಅಂತಂದಿದೆ ಸೊ ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ ಸಾಮಾಜಿಕ ಅನುಕ್ರಿಯೆ ಏನಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ಅಂತಂದು ಹೇಳ್ಬೋದು ಓಕೆ ಫೋರ್ಟಿತ್ ಕ್ವೆಶನ್ ನೋಡೋಣ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟಂತಹ ವ್ಯಕ್ತಿಯು ಚಟುವಟಿಕೆಯಲ್ಲಿ ತೊಡಗಿರುವುದು ಅಂತಂದಿದೆ ಹೊರಗಿನ ಪರಿಣಾಮಕ್ಕಾಗಿ ಚಟುವಟಿಕೆಯಿಂದಿರಲು ವೈಯಕ್ತಿಕ ತೃಪ್ತಿಗಾಗಿ ಮತ್ತು ಕಾರ್ಯದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಲು ಅಂತಂದಿದೆ ಸೊ ಸರಿಯಾದ ಉತ್ತರ ಹೊರಗಿನ ಪರಿಣಾಮಕ್ಕಾಗಿ ಅಂತಂದೇನಿದೆಯಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ಫೋರ್ಟಿ ಒಂತ್ ಕಶನ್ ನೋಡೋಣ ಶೈಶಾವಸ್ಥೆಯ ನಂತರದ ವರ್ಷಗಳಲ್ಲಿ ಹುಡುಗರು ಹುಡುಗಿಯರಿಗಿಂತ ಭೌತಿಕವಾಗಿ ಹೆಚ್ಚು ಸಕ್ರಿಯರಾಗುತ್ತಾರೆ ಈ ವ್ಯತ್ಯಾಸಕ್ಕೆ ಕಾರಣ ಅಂತಂದಿದೆ ಪುರುಷ ಪ್ರಧಾನ ಕುಟುಂಬಗಳು ಅನುವಂಶೀಯತೆ ಭೌತಿಕ ವ್ಯಾಯಾಮಗಳು ಪರಿಸರ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಪುರುಷ ಪ್ರಧಾನ ಕುಟುಂಬಗಳು ಅಂತಂದು ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ನಲವತ್ತೆರಡನೇ ಪ್ರಶ್ನೆ ನೋಡೋಣ ಈ ಕೇಳಿಕೆಗಳಲ್ಲಿ ಯಾವುದು ಸರಿ ಅಂತಂದಿದೆ ಒಂದೇ ಆಪ್ಷನ್ ಏನಿದೆ ಶಿಕ್ಷೆ ವಿದ್ಯಾರ್ಥಿಗಳನ್ನ ಸಾಧನೆಯತ್ತ ಪ್ರೋತ್ಸಾಹಿಸುತ್ತದೆ ಎಲ್ಲಾ ಪ್ರತಿಭಾನ್ವಿತರು ಸೃಜನಶೀಲರಾಗಿರುತ್ತಾರೆ ಸಮುದ್ರದ ಪರಿಕಲ್ಪನೆಯು ಒಂದು ಪ್ರಮುಖ ಗುಣ ಅದರ ಗಾತ್ರ ವ್ಯಕ್ತಿಯ ವಿಕಾಸ ವ್ಯಕ್ತಿಯ ವಿಕಾಸಕ್ಕೆ ಪರಿಸರ ಮೇಲಿನ ಮಿತಿಯನ್ನು ನಿರ್ಧರಿಸುತ್ತದೆ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಎರಡು ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ನೋಡಿರಿ ಫಾರ್ಟಿ ಸೆಕೆಂಡ್ ಕ್ವೆಶನ್ಗೆ ಆಪ್ಷನ್ ಮೂರು ರೈಟ್ ಆನ್ಸರ್ ಸಮುದ್ರದ ಪರಿಕಲ್ಪನೆಯ ಒಂದು ಪ್ರಮುಖ ಗುಣ ಅದರ ಗಾತ್ರವಾಗಿದೆ ಅಂತಂದು ಇಲ್ಲಿ ಹೇಳ್ಬೋದು ಓಕೆ ನೆಕ್ಸ್ಟ್ ಪ್ರಶ್ನೆ ಸಂಶೋಧನೆಗಾಗಿ ಆಯ್ಕೆಗೊಂಡ ಅನುವಂಶೀಯತೆ ಚರಾಂಶವು ನಿರ್ಧರಿಸಲ್ಪಟ್ಟಂತಹ ಸಮಷ್ಟಿಯ ಇವರನ್ನೊಳಗೊಂಡಿದೆ ಅಂತಂದಿದೆ ಸಮರೂಪಾವಳಿಗಳು ಒಡಹುಟ್ಟಿದವರು ವಿವಿಧ ಕುಟುಂಬಗಳ ಮಕ್ಕಳು ಅಪರೂಪದ ಅಪ ಅಸಮರೂಪದ ಅವಳಿಗಳು ಅಂತಂದಿದೆ ಸೊ ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಸಮರೂಪ ಅವಳಿಗಳು ಅಂತಂದೇನಿದೆ ಅಲ್ಲ ಇದು ಸರಿಯಾದಂತ ಉತ್ತರ ಆಗತ್ತೆ ಅಂತಂದು ಹೇಳ್ಬೋದು ಓಕೆ ನಲ್ವತ್ನಾಲ್ಕನೇ ಪ್ರಶ್ನೆ ಕತ್ತಲನ್ನು ಕಂಡರೆ ಭಯವಾಗುವುದು ಯಾವುದರ ಕಲಿಕೆಯ ಮೂಲಕವೆಂದರೆ ಕ್ರಿಯಾಜನ್ಯ ಅನುಬಂಧ ಪ್ರಯತ್ನ ದೋಷ ಶಾಸ್ತ್ರೀಯ ಅನುಬಂಧ ಒಳನೋಟ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ರೈಟ್ ಆನ್ಸರ್ ಶಾಸ್ತ್ರೀಯ ಅನುಬಂಧನ ಅಂತಂದೇನಿದೆ ಇಲ್ಲ ಇದು ರೈಟ್ ಆನ್ಸರ್ ಅಂತಂದು ಇಲ್ಲಿ ಹೇಳ್ಬೋದು ಓಕೆ ನಲವತ್ತೈದನೇ ಪ್ರಶ್ನೆ ನೋಡೋಣ ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು ಮೂವತ್ತಕ್ಕೆ ಸೀಮಿತಗೊಳಿಸುವುದರಿಂದ ಯಾವ ಅವಶ್ಯಕತೆಯನ್ನು ಪೂರೈಸಬಹುದು ಅಂತಂದಿದೆ ಪ್ರತಿಭಾನ್ವಿತ ಮಕ್ಕಳು ವೈಯಕ್ತಿಕವಾಗಿ ಭಿನ್ನತೆ ಹೊಂದಿರುವಂತಹ ಮಕ್ಕಳು ಸೃಜನಾತ್ಮಕ ಮಕ್ಕಳ ಮತ್ತು ಕಡಿಮೆ ಸಾಧಕ ಮಕ್ಕಳ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಎರಡು ರೈಟ್ ಆನ್ಸರ್ ವೈಯಕ್ತಿಕವಾಗಿ ಭಿನ್ನತೆಯನ್ನು ಹೊಂದಿರುವಂತಹ ಮಕ್ಕಳನ್ನೆಲ್ಲರನ್ನು ಕೂಡ ಇಲ್ಲಿ ಕೇರ್ ಮಾಡಬಹುದು ಅವರಿಗೆ ಏನಂದರೆ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಬಹುದು ಅಂತಂದಿಲ್ಲಿ ಹೇಳ್ಬೋದು ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ನಲವತ್ತಾರನೇ ಪ್ರಶ್ನೆ ತತ್ಕ್ಷಣ ಪುಷ್ಟೀಕರಣ ಕಲಿಕೆಯ ಯಾವ ಸಿದ್ಧಾಂತದ ಕೊಡುಗೆಯಾಗಿದೆ ಅಂತಂದಿದೆ ಇವಳ ನೋಟ ಕಲಿಕೆ ಕ್ರಿಯಾಜನ್ಯ ಅನುಬಂಧ ಅಭಿಜಾತ ಅನುಬಂಧ ಪ್ರಯತ್ನ ದೋಷ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಎರಡು ರೈಟ್ ಆನ್ಸರ್ ಆಗುತ್ತೆ ಕ್ರಿಯಾಜನ್ಯ ಅನುಬಂಧ ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ನಲವತ್ತೇಳನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಬುದ್ಧಿಶಕ್ತಿ ಪರೀಕ್ಷೆಯು ಅನಕ್ಷರಸ್ಥರಿಗೆ ಸೂಕ್ತವಲ್ಲ ಅಂತಂದಿದೆ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ ಬಾಟಿಯಾರ್ ಅವರ ಸಾಮರ್ಥ್ಯ ಬ್ಯಾಟರಿ ಪರೀಕ್ಷೆ ಕ್ಯಾಟಲ್ ಕಲ್ಚರ್ ಪೇರ್ ಪರೀಕ್ಷೆ ರೇ ರೇವನ್ ಪ್ರೋಗ್ರೆಸಿವ್ ಮ್ಯಾಟ್ರಸಿಸ್ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ಇಲ್ಲಿ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಸ್ಟ್ಯಾನ್ಫೋರ್ಡ್ ಬೀನೇರವರ ರವರ ಬುದ್ಧಿಶಕ್ತಿ ಪರೀಕ್ಷೆ ಏನಂತಂದರೆ ಅನಕ್ಷರಸ್ಥರಿಗೆ ಇದು ಸೂಕ್ತವಲ್ಲದಂತಹ ಒಂದು ಪರೀಕ್ಷೆ ಆಗಿದೆ ಅಂತಂದಿಲ್ಲಿ ಹೇಳ್ಬೋದು ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬ್ರೂನೋರ್ ಒಂದು ಜ್ಞಾನಾತ್ಮಕ ಬೆಳವಣಿಗೆಗೆ ಹಂತದಲ್ಲಿ ಪ್ರಮುಖ ಅಂಶಗಳ ಸರಿ ಓಕೆ ನಲವತ್ತೆಂಟನೇ ಪ್ರಶ್ನೆ ಬ್ರೂನೋರ್ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳಲ್ಲಿ ಪ್ರಮುಖ ಸರಿಯಾದ ಅನುಕ್ರಮ ಅಂತಂದಿದೆ ಕ್ರಿಯೆ ಬಿಂಬ ಪದಗಳು ಬಿಂಬ ಕ್ರಿಯೆ ಪದಗಳು ಪದಗಳು ಕ್ರಿಯೆ ಬಿಂಬ ಕ್ರಿಯೆ ಪದಗಳು ಬಿಂಬ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಂದರೆ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಕ್ರಿಯೆ ಬಿಂಬ ಪದಗಳೇನಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಮಾನಸಿಕ ವಯಸ್ಸು ಹದಿನೈದು ಇರುವ ಹುಡುಗನ ಐಕ್ಯೂ ಒಂದು ನೂರ ಇಪ್ಪತ್ತೈದು ಆಗಿದ್ದರೆ ಆತನ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳಿದರೆ ಹದಿನೈದು ಹದಿನಾಲ್ಕು ಹನ್ನೆರಡು ಹತ್ತು ಅಂತನಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಮೂರು ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಪಿ ಯಾಜರು ನೀಡಿರುವಂತಹ ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತದ ಹಂತಗಳ ಸರಿಯಾದ ಅನುಕ್ರಮ ಅಂತಂದಿದೆ ಸೊ ಇಲ್ಲಿ ರೈಟ್ ಆನ್ಸರ್ನ ಹೇಳ್ಬಿಡ್ತೇನೆ ನಾನು ಯಾವುದು ಅಂತಂದು ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ನೋಡಿ ಸಂವೇದನಾ ಗತಿ ಹಂತ ಕಾರ್ಯಪೂರ್ವ ಹಂತ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಕಾರ್ಯಗಳ ಹಂತ ಅಂತ ಅಲ್ಲ ಇದು ಸಿ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಪ್ರತಿಭಾನ್ವಿತ ಮಕ್ಕಳಿಗಿರುವಂತಹ ಈ ಕೆಳಗಿನ ಯಾವ ಶೈಕ್ಷಣಿಕ ಕ್ರಮದಲ್ಲಿ ಮಕ್ಕಳು ಕೆಲವು ಮೂಲ ಪರಿಕಲ್ಪನೆಗಳನ್ನು ಕಲಿಯದೇ ಇರುವಂತಹ ಸಾಧ್ಯತೆ ಇದೆ ಅಂತಂದಿದೆ ಸಾಮರ್ಥ್ಯ ಆಧಾರಿತ ಗುಂಪು ಸಮ ವೃದ್ಧೀಕರಣದ ಕಾರ್ಯಕ್ರಮಗಳು ವಿಶೇಷ ಶಾಲೆಗಳು ವೇಗವರ್ಧನೆ ಅಂತಂದಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ವೇಗವರ್ಧನೆ ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ಜ್ಯಾನೇರ್ ಅವರ ಪ್ರಕಾರ ಕಲಿಕೆಯ ಅತ್ಯಂತ ಉನ್ನತ ಮಾದರಿ ಯಾವುದೆಂದರೆ ಅಂತಂದಿದೆ ಪರಿಕಲ್ಪನೆ ಕಲಿಕೆ ಸರಣಿ ಕಲಿಕೆ ನಿಯಮ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ನಾಲ್ಕು ಸಮಸ್ಯೆ ಪರಿಹಾರ ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ಐವತ್ಮೂರನೇ ಪ್ರಶ್ನೆ ಸೃಜನಶೀಲತೆ ಹಾಗೂ ಬುದ್ಧಿಶಕ್ತಿಗಳಿಗಿರುವಂತಹ ಸಂಬಂಧವು ಅಂತಂದಿದೆ ಶೂನ್ಯ ಅಲ್ಪ ಋಣಾತ್ಮಕ ಅಲ್ಪ ಧನಾತ್ಮಕ ಹೆಚ್ಚು ಋಣಾತ್ಮಕ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಏನಂದರೆ ಅಲ್ಪ ಧನಾತ್ಮಕ ಅಂತ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಸಮೂಹ ರಚನೆಯನ್ನ ಅಭ್ಯಾಸ ಮಾಡಲು ಮನೋವಿಜ್ಞಾನಿಗಳು ಬಳಸುವ ವಿಧಾನವು ಅಂತಂದಿದೆ ಸಮೂಹ ಅಧ್ಯಯನಗಳು ಪ್ರಕ್ಷೇಪಣ ತಂತ್ರಗಳು ವ್ಯಕ್ತಿ ಅಧ್ಯಯನ ಸಮಾಜಮಿತಿ ಆಲೇಖ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ನಾಲ್ಕು ಸಮಾಜಮಿತಿ ಆಲೇಖ ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ನೆಕ್ಸ್ಟ್ ಪ್ರಶ್ನೆ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೇನು ಅಂತಂದಿದೆ ವರ್ತನೆಯ ಅಧ್ಯಯನ ಪ್ರಜ್ಞಾವಸ್ಥೆಯ ಅಧ್ಯಯನ ಆತ್ಮದ ಅಧ್ಯಯನ ಮನಸ್ಸಿನ ಅಧ್ಯಯನ ಅಂತಂದಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಆತ್ಮದ ಅಧ್ಯಯನ ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಐವತ್ತಾರನೇ ಪ್ರಶ್ನೆ ನೋಡೋಣ ಒಂದು ಸಮೂಹದಲ್ಲಿ ಯಾರನ್ನು ಆಯ್ಕೆ ಮಾಡದ ಹಾಗೂ ಯಾರಿಂದಲೂ ಆಯ್ಕೆ ಮಾಡಲ್ಪಟ್ಟಿರುವುದರಿಂದ ಏನಂದು ಕರೆಯುವಂತಂದಿದೆ ತಾರೆಗಳು ಏಕಾಂಗಿಗಳು ಕ್ಲಿಕ್ಗಳು ಜೋಡಿಗಳು ಅಂತಂದಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಎರಡು ಏಕಾಂಗಿಗಳು ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ಐವತ್ತೇಳನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ ಅಂತಂದಿದೆ ಇಲ್ಲಿ ನೋಡಿ ಬುದ್ಧಿಶಕ್ತಿಯ ಪಾರಮಾಣಿಕ ಶಿಶು ಕೇಂದ್ರಿತ ಶಿಕ್ಷಣ ಶಿಕ್ಷಣಕ ಕೇಂದ್ರಿತ ಶಿಕ್ಷಣ ಸಹ ಪಠ್ಯ ಚಟುವಟಿಕೆಗಳ ಅವಕಾಶ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಶಿಶು ಕೇಂದ್ರಿತ ಶಿಕ್ಷಣ ಏನಿದೆ ಆನ್ಸರ್ ಆಗುತ್ತೆ ನೋಡಿ ಓಕೆ ನೆಕ್ಸ್ಟ್ ಪ್ರಶ್ನೆ ಸಮಾಜ ಮಾಪಕ ತತ್ವದ ಪ್ರಕಾರ ಸಮಾಜ ಮಾಪಕ ತತ್ವದ ಪ್ರಮುಖ ಉಪಯೋಗ ಅಂತಂದಿದೆ ತಾರೆಗಳನ್ನು ಹಾಗೂ ಅವರ ಗುಣಲಕ್ಷಣಗಳನ್ನು ಕಂಡುಹಿಡಿಯಲು ಏಕಾಂಗಿಗಳನ್ನು ಕಂಡುಹಿಡಿಯಲು ನಾಯಕತ್ವ ಗುಣವನ್ನು ಬೆಳೆಸಲು ಸಮೂಹದ ಸದಸ್ಯರಗಳ ನಡುವಿನ ಸಂಬಂಧವನ್ನು ವೃದ್ಧಿಸಲು ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಅಂದರೆ ಸಮೂಹದ ಸದಸ್ಯರೊಳಗ ಒಂದು ಏನಂದರೆ ನಡುವಿನ ಒಂದು ಸಂಬಂಧವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇದು ಸಹಾಯಕವಾಗಿದೆ ಅಂತಂದು ಹೇಳ್ಬೋದು ಐವತ್ತೊಂಬತ್ತನೇ ಪ್ರಶ್ನೆ ಮಾನವೀಯ ಮನೋವಿಜ್ಞಾನಗಳ ಅಂತಿಮ ಗುರಿ ಅಂತಂದಿದೆ ಮಾನವನ ವರ್ತನೆಯನ್ನು ವೀಕ್ಷಿಸುವುದು ಮಾನವನ ವರ್ತನೆಯನ್ನು ತಿದ್ದುವುದು ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವುದು ಮಾನವನ ವರ್ತನೆಯನ್ನ ನಿಯಂತ್ರಿಸುವುದು ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ ಆಪ್ಷನ್ ಮೂರು ಅಂದ್ರೆ ಮಾನವನ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳುವುದು ಅಂತಂದೇನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ಅರವತ್ತನೇ ಪ್ರಶ್ನೆ ಸಮೂಹಗತಿ ಶಾಸ್ತ್ರದಡಿಯಲ್ಲಿ ಈ ಹೇಳಿಕೆಯು ಒಂದು ಒಂದೇ ತರಹದ ಪುಕ್ಕಗಳಿಗಿರುವ ಹಕ್ಕಿಗಳು ಒಂದೆಡೆ ಒಗ್ಗೂಡುತ್ತವೆ ಈ ಒಂದು ವ್ಯಾಖ್ಯೆಯಲ್ಲೂ ಈ ಕೆಳಗಿನ ಯಾವ ಸನ್ನಿವೇಶಕ್ಕೆ ಸೂಕ್ತವಾಗಿದೆ ಅಂತಂದಿದೆ ಒಂದೇ ಕುಟುಂಬದ ಮಕ್ಕಳು ಒಟ್ಟಿಗೆ ಆಡಲು ಹಾಗೂ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಒಂದೇ ವಯಸ್ಸಿನ ಮಕ್ಕಳು ಒಟ್ಟಿಗೆ ಆಡಲು ಹಾಗೂ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಒಂದೇ ಸಾಮಾಜಿಕ ಅಂತಸ್ತಿನ ಮಕ್ಕಳು ಒಟ್ಟಿಗೆ ಆಡಲು ಹಾಗೂ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಒಂದೇ ಸ್ಥಳದ ಮಕ್ಕಳು ಒಟ್ಟಿಗೆ ಆಡಲು ಹಾಗೂ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಅಂತಂದಿದೆ ಸೊ ಸರಿ ಯಾದ ಉತ್ತರ ಆಪ್ಷನ್ ಎರಡು ರೈಟ್ ಆನ್ಸರ್ ಒಂದೇ ವಯಸ್ಸಿನ ಮಕ್ಕಳು ಒಟ್ಟಿಗೆ ಆಡಲು ಮತ್ತು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಅಂತಂದೇನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ಅರವತ್ತೊಂದನೇ ಪ್ರಶ್ನೆ ನೋಡೋಣ ಒಂದು ಶಾಲೆಯ ಹತ್ತನೇ ತರಗತಿಯ ಫಲಿತಾಂಶವು ಸತತವಾಗಿ ಅತಿ ಕಡಿಮೆ ಬರುತ್ತದೆ ಇದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಯಾವ ವಿಧಾನ ಅತ್ಯಂತ ಸೂಕ್ತ ಅಂತಂದಿದೆ ವ್ಯಕ್ತಿ ಅಧ್ಯಯನ ಪ್ರಾಯೋಗೀಕರಣ ಅಧ್ಯಯನ ಅಂತರಾವಲೋಕನ ವೀಕ್ಷಣೆ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಒಂದು ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ವ್ಯಕ್ತಿ ಅಧ್ಯಯನ ರೈಟ್ ಆನ್ಸರ್ ಆಗುತ್ತೆ ನೋಡಿ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಶೇಕಡಾವಾರು ಮರೆತ ಮಾಹಿತಿ ಹಾಗೂ ಗಳಿಸಿದ ದಿನಗಳನ್ನು ಸೂಚಿಸುವ ವಕ್ರ ಕಾಣುವ ರೀತಿ ಅಂತನಿದೆ ಸೊ ಇಲ್ಲಿ ಡೈರೆಕ್ಟ್ ಆನ್ಸರನ್ನು ಹೇಳ್ಬಿಡ್ತೀನಿ ಆಪ್ಷನ್ ಒಂದು ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ಅರವತ್ತ್ ಮೂರನೇ ಪ್ರಶ್ನೆ ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ ಅಂತನಿದೆ ಸೊ ಇದನ್ನು ಕೂಡ ಡೈರೆಕ್ಟ್ ಆನ್ಸರ್ ಹೇಳ್ತೇನೆ ಆಪ್ಷನ್ ನಾಲ್ಕು ಬರುತ್ತೆ ಇದು ಅವ ವ್ಯಕ್ತಿ ಸ್ವಾಭಾವಿಕ ವರ್ತನೆಯನ್ನು ತೋರದಿರುವುದು ಅಂತಂದಿದೆ ಸಿಕ್ಸ್ಟಿ ಫೋರ್ತ್ ಕ್ವಶನ್ ಬಹುರ್ಮುಖಿ ಅಂತರ್ಮುಖಿ ಪತ್ತೆ ಹಚ್ಚಲು ಈ ಕೆಳಗಿನ ಯಾವ ಪರೀಕ್ಷೆ ಸೂಕ್ತ ಅಂತಂದಿದೆ ಇದು ಆಪ್ಷನ್ ಮೂರು ರೈಟ್ ಆನ್ಸರ್ ಐಶಂಕರ್ ಅವರ ವ್ಯಕ್ತಿತ್ವ ಬೋಧ ಅಂತ ಏನಿದೆ ರೈಟ್ ಆನ್ಸರ್ ವ್ಯಕ್ತಿತ್ವ ಶೋಧ ಅಂತ ಏನಿದೆ ರೈಟ್ ಆನ್ಸರ್ ಆಗುತ್ತೆ ಓಕೆ ಅರವತ್ತೈದನೇ ಪ್ರಶ್ನೆ ಒಂದು ಪ್ರಯೋಗ ಸನ್ನಿವೇಶದಲ್ಲಿ ಪ್ರಾಯೋಗಿಕ ಗುಂಪನ್ನು ಯಾವ ಚರಾಂಶಕ್ಕೆ ಉದ್ದೇಶಪೂರ್ವಕವಾಗಿ ಒಡ್ಡುತ್ತಾರೆ ಅಂತನಿದೆ ಪರತಂತ್ರ ಚರಾಂಶ ಸ್ವತಂತ್ರ ಚರಾಂಶ ಅಸಂಗತ ಚರಾಂಶ ನಿಯಂತ್ರಿತ ಚರಾಂಶ ಅಂತನಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಎರಡು ಅಂದರೆ ಸ್ವತಂತ್ರ ಸೇನಾಂಶ ಏನಿದೆಯಲ್ಲ ಅಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ಓಕೆ ಅರವತ್ತಾರನೇ ಪ್ರಶ್ನೆ ನೋವಿನಿಂದ ಕೂಡಿದ ಅನುಭವಗಳನ್ನು ಸೂಕ್ತ ಚೇತನಕ್ಕೆ ದೂಡುವ ತಂತ್ರದ ಹೆಸರು ಅಂತಂದಿದೆ ಪ್ರತಿಗಮನ ಪ್ರಕ್ಷೇಪಣೆ ಕೃತಕ ಸಮರ್ಥನೆ ನಿರೋಧ ಅಂತಂದಿದೆ ಸೊ ಸರಿಯಾದ ಉತ್ತರ ಏನಂತಂದರೆ ನಿರೋಧ ಅಂತಂದು ಏನಿದೆ ಇಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಓಕೆ ಅರವತ್ತೇಳನೇ ಪ್ರಶ್ನೆ ವಿಕಾಸ ಸಂಬಂಧ ಕ್ರಿಯೆಗಳು ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದ್ದು ಅಂತಂದಿದೆ ಸ್ಕಿನ್ನರ್ ಮತ್ತೇನಿದೆ ವೆಸ್ಟ್ನರ್ ಹ್ಯಾವಂಗಸ್ಟ್ ಮತ್ತು ಜಲರ್ಡ್ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಂತಂದರೆ ಅರವತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಮೂರು ಹ್ಯಾವಿಗಸ್ಟ್ ಅಂತಂದು ಏನಿದೆ ಅಲ್ಲ ಇದು ರೈಟ್ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಅರವತ್ ಎಂಟನೇ ಪ್ರಶ್ನೆಯಿಂದ ಏನಿದೆ ಅಂತಂದರೆ ಇವೆಲ್ಲ ಏನಂದರೆ ಮೆಂಟಲಾಬಿಲಿಟಿ ಕ್ವಶನ್ ಆನ್ಸರ್ಸ್ಗಳಿವೆ ಅರವತ್ತೆಂಟು ಪ್ರಶ್ನೆ ಸಂಖ್ಯೆ ಅರವತ್ತೆಂಟರಿಂದ ಹಂಡ್ರೆಡ್ವರೆಗೂ ಕೂಡ ಮೆಟಲಬಿಲಿಟಿ ಕ್ವಶನ್ಸ್ಗಳಿವೆ ನಾನು ಇಷ್ಟಕ್ಕೆ ಈ ಒಂದು ಕ್ಲಾಸನ್ನು ಏನು ಇದ್ದೀನಿ ಇಲ್ಲಿಗೆ ಟೂ ತೌಸಂಡ್ ಫೈವ್ ಜಿ ಕೆಶನ್ ಪೇಪರ್ ಎಂಡ್ ಆಯಿತು ಇನ್ನು ನೆಕ್ಸ್ಟ್ ಕ್ಲಾಸಿನಲ್ಲಿ ಟೂ ತೌಸಂಡ್ ಸಿಕ್ಸ್ ಕೂಡ ಮಾಡ್ತೀನಿ ಹೇಳ್ತಾ ಈ ಒಂದು ಕ್ಲಾಸ್ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಳ್ತಾ ಮತ್ತು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫೈ ಇರಲು ನಾನು ಕೂಡ ಪ್ರೆಸ್ ಮಾಡಿ ಅಂತಂದೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್